ಎಲ್ಲರಿಗೂ ನಮಸ್ಕಾರ, ಡ್ರೈವ್ ಸ್ಪಾರ್ಕ್ ಕನ್ನಡಕ್ಕೆ ಸುಸ್ವಾಗತ. ಇಂದು ಕಿಯಾ ಸಂಸ್ಥೆ ಬೆಂಗಳೂರಿನಲ್ಲಿ ಕಿಯಾ ಸೆಲ್ಟಾಸ್ ಎಂಬ ಗಾಡಿಯನ್ನು ಬಿಡುಗಡೆ ಮಾಡಿದೆ. ಇಂದು ಈ ಗಾಡಿ ಇಲ್ಲಿ ಬೆಂಗಳೂರಿನ ಲಲಿತ್ ಅಶೋಕ್ ಹೋಟೆಲಲ್ಲಿ ಈವೆಂಟಲ್ಲಿ ಬಿಡುಗಡೆ ಆಗಿದೆ. ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಇಂದಿನಿಂದ ಈ ಗಾಡಿ ಮಾರಲ್ಪಡುತ್ತದೆ. 9.69 ಲಕ್ಷದಿಂದ ಹಿಡಿದು 15.99 ಲಕ್ಷದವರೆಗೆ ಈ ಒಂದು ಕಾರಿನ ಬೆಲೆ ಇದೆ. ಇದು ಬೇರೆ ಬೇರೆ ವೇರಿಯಂಟಲ್ಲಿದೆ, ಬೇರೆ ಬೇರೆ ಬೆಲೆಯಲ್ಲಿದೆ. ಇದರ ವೇರಿಯಂಟು ಎರಡು ಮುಖ್ಯ ವೇರಿಯಂಟ್ ಇದೆ, ಟೆಕ್ ಲೈನ್ ಮತ್ತು ಜಿ ಟಿ ಲೈನ್. ಇಲ್ಲಿರುವ ಗಾಡಿ ನೋಡಿದರೆ ನಾವು ಜಿ ಟಿ ಲೈನ್ ವೇರಿಯಂಟ್ ಇದೆ, ಇಲ್ಲಿ ನೋಡ್ಬೋದು ಜಿ ಟಿ ಲೈನ್ ಬ್ಯಾಜ್ ಇದೆ. ಟೆಕ್ ಲೈನ್ ವೇರಿಯಂಟಿನಲ್ಲಿ ಇನ್ನೂ 5 ಸಬ್ ವೇರಿಯಂಟ್ ಇದೆ, ಜಿ ಟಿ ಲೈನ್ ವೇರಿಯಂಟಲ್ಲಿ ಇನ್ನೂ 3 ಸಬ್ ವೇರಿಯಂಟ್ ಇದೆ. ಈ ರೀತಿಯಲ್ಲಿ ಕಿಯಾ ಸಂಸ್ಥೆ ಈ ಗಾಡಿಯ ಗ್ರಾಹಕರಿಗೆ ವೆರೈಟಿ ಕೊಡ್ತಾ ಇದ್ದಾರೆ, ಇನ್ನು ಕಸ್ಟಮೈಸಬಿಲಿಟಿ ಕೊಡ್ತಾ, ಇನ್ನು ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ಬರೀ ವೇರಿಯಂಟ್ಗಳೆಲ್ಲ, ಇದರಲ್ಲಿ ಇನ್ನೂ ಜಾಸ್ತಿ ವೇರಿಯಂಟ್ ಇದೆ. ಹೇಗೆ ಅಂದರೆ ಇದರಲ್ಲಿ 3 ಎಂಜಿನ್ ಆಪ್ಷನ್ ಇದೆ ಮತ್ತು 4 ಗೇರ್ ಬಾಕ್ಸ್ ಆಪ್ಷನ್ ಇದೆ. ಇದರ ವಿಷಯದಲ್ಲಿ ನಾವಿನ್ನು ಮಾತನಾಡೋಣ. ಮೊದಲನೇದಾಗಿ ಆಚೆ ಏನು ಡಿಸೈನ್ ವಿಷಯದಲ್ಲಿ ಮಾತನಾಡೋಣ. ಇಲ್ಲಿ ಆಚೆ ನಾವು ನೋಡ್ಬೋದು 17 ಇಂಚ್ದು ಅಲಾಯ್ ವೀಲ್ಸ್ ಇದೆ, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದು, ಮತ್ತು ಗುಡಿಯರ್ ಅಶ್ಯೂರೆನ್ಸ್ ಟ್ರಿಪಲ್ ಮ್ಯಾಕ್ಸ್ ಟೈರ್ ಎಲ್ಲ ಕಡೆ ಇದೆ, ಎಲ್ಲ 4 ಚಕ್ರಗಳಲ್ಲೂ. ಮುಂದೆ ನಾವು ನೋಡ್ಬೋದು ಕೆಳಗಡೆ ಬಂಪರಲ್ಲಿ LED ಫಾಗ್ ಲ್ಯಾಂಪ್ಸ್ ಇದೆ, ಸಿಲ್ವರ್ ಕಲರ್ ಟ್ರಿಮ್ ಇದೆ, ಮತ್ತು ಕಾಂಟ್ರಾಸ್ಟಿಂಗ್ ರೆಡ್ ಕಲರ್ ಇದೆ ಈ ಬಂಪರ್ಗಳಲ್ಲಿ, ಮತ್ತು ಸೈಡ್ ಸ್ಕರ್ಟ್ಸಲ್ಲೂ ಸಹ. ಮತ್ತು ಇಲ್ಲಿ ನಾವು ನೋಡ್ಬೋದು LED ಹೆಡ್ ಲ್ಯಾಂಪ್ ಇದೆ, ಇಲ್ಲಿ LED ಹೆಡ್ ಲ್ಯಾಂಪ್, ಕೆಳಗಡೆ LED ಇಂಡಿಕೇಟರ್ಸ್ ಇಲ್ಲಿದೆ. ಮತ್ತು ಇದಕ್ಕೆ ಟೈಗರ್ ನೋಸ್ ಗ್ರಿಲ್ ಅಂತ ಹೇಳ್ತಾರೆ ಕಿಯಾ ಸಂಸ್ಥೆ. ಟೈಗರ್ ನೋಸ್ ಗ್ರಿಲ್ಲಲ್ಲಿ ಜಿ ಟಿ ಲೈನ್ ಎಂಬ ಬ್ಯಾಜ್ ಇದೆ. ಇನ್ನು ಆ ಕಡೆ ನಾವು ನೋಡಿದರೆ ಈ ವೀಲಿನ ವಿಷಯದಲ್ಲಿ ಆಗಲೇ ಮಾತನಾಡಿದ್ದೇವೆ. ಇಲ್ಲಿ ಔಟರ್ ಇಯರ್ ವ್ಯೂ ಮಿರರಲ್ಲಿ ಇಂಟಿಗ್ರೇಟೆಡ್ ಇಂಡಿಕೇಟರ್ಸ್ ಇದೆ, ರೂಫ್ ರೈಲ್ಸ್ ಕೊಡ್ತಾ ಇದ್ದಾರೆ ಕಿಯಾ ಸಂಸ್ಥೆ. ಮತ್ತು ಇಲ್ಲಿ ನೋಡ್ಬೋದು ನಾವು ಬೋಸ್ ಬ್ಯಾಜ್ ಇದೆ, ಇದರ ವಿಷಯದಲ್ಲಿ ನಾವು ಇನ್ನು ಸ್ವಲ್ಪ ಸಮಯದ ನಂತರ ಮಾತನಾಡೋಣ. ರಿಯರ್ LED ಟೇಲ್ ಲ್ಯಾಂಪ್ಸ್ ಇದೆ, LED ಟೇಲ್ ಲ್ಯಾಂಪ್ಸಲ್ಲೂ ಒಳ್ಳೆಯ ಡಿಸೈನ್ ಕೊಟ್ಟಿದ್ದಾರೆ ಕಿಯಾ. ಮತ್ತು ಜಿ ಟಿ ಲೈನ್ ಬ್ಯಾಜ್ ಇನ್ನು ಇಲ್ಲಿ ಇನ್ನೊಂದಿದೆ, ಕಿಯಾ ಸೆಲ್ಟಾಸ್ ಎಂಬ ಇಲ್ಲಿ ಬ್ಯಾಜಿಂಗ್ ಇದೆ. ಭಾರತ್ ಸ್ಟೇಜ್ 6 ಹೌದು, ಇದರಲ್ಲಿರೋ ಎಲ್ಲ ಎಂಜಿನ್ಸ್ ಭಾರತ್ ಸ್ಟೇಜ್ 6 ಕಂಪ್ಲೈಂಟ್ ಇದೆ. TGDI ಎಂಬ ಈ ಎಂಜಿನ್ ಈ ಗಾಡಿಯಲ್ಲಿ ಇದೆ. ಎಂಜಿನ್ ವಿಷಯದಲ್ಲಿ ಸ್ವಲ್ಪ ಹೊತ್ತಲ್ಲಿ ಮಾತನಾಡೋಣ. ಮೊದಲು ಬೂಟ್ ಸ್ಪೇಸ್ ನೋಡೋಣ ಎಷ್ಟಿದೆ. ಆರಾಮಾಗಿ ಎಲ್ಲ ನಿಮ್ಮ ಲಗೇಜ್ ರಿಕ್ವೈರ್ಮೆಂಟ್ಸಿಗೆ ಎಲ್ಲ ಸಾಕಾಗುವಷ್ಟು ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ ಕಿಯಾ ಈ ಸೆಲ್ಟಾಸ್ನಲ್ಲಿ. ಮತ್ತು ಇದರಲ್ಲಿ ಆಟೋಮ್ಯಾಟಿಕ್ ಕ್ಲೋಸಿಂಗ್ ಬೂಟ್ ಇಲ್ಲ, ನಾವು ಇಲ್ಲಿ ಈ ಹ್ಯಾಂಡಲ್ ಕೊಟ್ಟಿದ್ದಾರೆ, ಇದರಲ್ಲಿ ಕೈ ಹಾಕ್ಬಿಟ್ಟು ನಾವು ಕ್ಲೋಸ್ ಮಾಡಬೇಕು. ಮತ್ತು ಇಲ್ಲಿ ಕ್ರೋಮ್ ಸ್ಟ್ರಿಪ್ ಇದೆ ಟೇಲ್ ಗೇಟ್ನಲ್ಲಿ. ಶಾಕ್ ಫಿನ್ ಆಂಟೆನ ಕೊಟ್ಟಿದ್ದಾರೆ ಕಿಯಾ ಸಂಸ್ಥೆ. ಒಳಗಡೆ ಕೂತ್ಕೊಂಡು ನೋಡೋಣ ಇನ್ನೇನೇನು ಫೀಚರ್ಸ್ ಇದೆ ಅಂತ. ಮೊದಲನೇದಾಗಿ ರೇರ್ ಸೀಟಲ್ಲಿ ಕೂತ್ಕೊಳ್ಳೋಣ. ಹಿಂದ್ಗಡೆಯ ಸೀಟಲ್ಲಿ ನಾವು ನೋಡ್ಬೋದು, ಮೊದಲನೇದಾಗಿ ಡೋರ್ನ ನೋಡೋಣ. ಇದು ಬ್ಲೈಂಡ್ ಶೇಡ್ಸ್ ಕೊಟ್ಟಿದ್ದಾರೆ, ಸನ್ ಶೇಡ್ಸ್, ಇದನ್ನು ಹೀಗೆ ತೆಗಿಬೋದು, ರಿಟ್ರಾಕ್ಟೇಬಲ್ ಶೇಡ್ಸ್ ಇದು. ಸೊ ಇಲ್ಲಿಂದ ಈ ಹ್ಯಾಂಡಲನ್ನು ಎತ್ಕೊಂಡು ಇಲ್ಲಿ ಹಾಕ್ಕೊಬೋದು ಶೇಡ್ಸನ್ನು. ಮತ್ತು ಚೆನ್ನಾಗಿ ಕಾಣಿಸೋ ಈ ಡೋರ್ ಹ್ಯಾಂಡಲ್ನೆಲ್ಲ ಕೊಟ್ಟಿದ್ದಾರೆ. ಪವರ್ ವಿಂಡೋ ಸ್ವಿಚ್ ಇಲ್ಲಿದೆ, ಡೋರ್ ಹ್ಯಾಂಡಲ್ ಇಲ್ಲಿದೆ, ಮತ್ತು ಡೋರಲ್ಲೂ ಸಹ ಡ್ಯುಯಲ್ ಟೋನ್ ಕೊಟ್ಟಿದ್ದಾರೆ, ಡ್ಯುಯಲ್ ಟೋನ್ ಕಲರ್ ಕೊಟ್ಟಿದ್ದಾರೆ. ಇದು ಹಾರ್ಡ್ ಪ್ಲಾಸ್ಟಿಕ್ ಇದು, ಮತ್ತು ಇಲ್ಲಿ ನಾವು ನೋಡ್ಬೋದು ಲೆದರ್ ಇದೆ. ಇದು ಕಾಂಟ್ರಾಸ್ಟ್ ಸ್ಟಿಚಿಂಗು ಕೊಟ್ಟಿದ್ದಾರೆ ಡೋರ್ ಪ್ಯಾನಲಲ್ಲೂ ಸಹ. ಇಲ್ಲಿ ಸ್ಕಫ್ ಪ್ಲೇಟ್ಸ್ ಕೊಟ್ಟಿದ್ದಾರೆ ಸೆಲ್ಟಾಸ್ ಬ್ಯಾಜಿಂಗ್ ಹಾಕ್ಬಿಟ್ಟು. ಮತ್ತು ಇಲ್ಲಿ ನಾವು ಒಳಗಡೆ ನೋಡ್ಬೋದು ಕಾರ್ಪೆಟು ಒಳ್ಳೆ ಕ್ವಾಲಿಟಿದಿದೆ, ತುಂಬ ಲಕ್ಸುರಿಯಸ್ ಇಂಟೀರಿಯರ್ ಇದೆ, ಕಂಫರ್ಟೇಬಲ್ ಆಗಿದೆ. ಸೀಟ್ಸ್ನ ನಾವು ನೋಡ್ಬೋದು ಇನ್ನೂ ಕಂಫರ್ಟೇಬಲ್ ಆಗಿದೆ, ಯಾಕಂದರೆ ಇದು ಲೆದರ್ ಸೀಟ್ಸ್ ಮತ್ತು ವೆಂಟಿಲೇಟೆಡ್ ಸೀಟ್ಸ್. ಈ ಚಿಕ್ಕ ಚಿಕ್ಕ ಹೋಲ್ಸ್ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಏರ್ ಬರುತ್ತೆ. ಇದು ವೆಂಟಿಲೇಟೆಡ್ ಸೀಟ್ಸ್, ಬರೀ ಪ್ಯಾಸೆಂಜರ್ಸ್ಗೂ ಅಲ್ಲ, ಡ್ರೈವರ್ಗೂ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ. ಮತ್ತು ನಾವು ನೋಡ್ಬೋದು ಇಲ್ಲಿ ಆರ್ಮ್ ರೆಸ್ಟ್ನ ಕೆಳಗಡೆ ತೊಗೊಂಬರ್ಬೋದು, ಇಬ್ಬರಿಬ್ರು ಪ್ಯಾಸೆಂಜರ್ಸ್ ಇದ್ದರೆ ಹಿಂದ್ಗಡೆ ಆರ್ಮ್ ರೆಸ್ಟ್ನ ಕೆಳಗಡೆ ತೊಗೊಂಬಂದು. ಇಲ್ಲಿ ಕಪ್ ಹೋಲ್ಡರ್ಸ್ ಇದೆ. ಮತ್ತು ಇಲ್ಲಿ ನಾವು ಸೆಂಟ್ರಲ್ ನೋಡ್ಬೋದು, ಈ ಆರ್ಮ್ ರೆಸ್ಟಲ್ಲಿ ಸ್ಮಾರ್ಟ್ ಪ್ಯೂರ್ ಏರ್ ಅಂತ ಬರೆದಿದೆ. ಇದರ ಅರ್ಥ ಏನಂದರೆ ಈ ಆರ್ಮ್ ರೆಸ್ಟ್ ಒಳಗಡೆ ಮತ್ತು ಮುಂದಗಡೆ ಸಹ ಏನಿದೆ ಅಂದರೆ ಸ್ಮಾರ್ಟ್ ಏರ್ ಪ್ಯೂರಿಫೈಯರ್ ಇದೆ. ಕಿಯಾ ಈ ಸೆಗ್ಮೆಂಟಲ್ಲಿ ಮೊದಲನೇ ಬಾರಿಗೆ ಈ ಫೀಚರ್ ಲಾಂಚ್ ಮಾಡಿದ್ದಾರೆ. ಸ್ಮಾರ್ಟ್ ಏರ್ ಪ್ಯೂರಿಫೈಯರ್ ಅಂದರೆ ಇದು ನಿಮ್ಮ ಸುತ್ತಮುತ್ತಲಿನ ಏರನ್ನು ಪ್ಯೂರಿಫೈ ಮಾಡಿ ಒಳಗಡೆ ಈ AC ಇವೆಂಟ್ಸಿನ ಮೂಲಕ ಒಳಗಡೆ ಬಿಡುಗಡೆ ಮಾಡುತ್ತೆ. ಮತ್ತು ಮುಂದೆ ನಾವು ನೋಡ್ಬೋದು ಇದು ಡ್ಯುಯಲ್ ಟೋನ್ ಸೀಟ್ಸ್ ಇದೆ. ಡ್ಯುಯಲ್ ಟೋನ್ ಸೀಟ್ಸಲ್ಲೂ ಸಹ
ಕಾಂಟ್ರಾಸ್ಟ್ ಸ್ಟಿಚಿಂಗ್ ಇದೆ. ಇನ್ನು ಹೋಗಿ ಮುಂದೆಗಡೆ ನೋಡೋಣ ಏನಿದೆ ಅಂತ. ಮತ್ತು ನಾವಿಲ್ಲಿ ನೋಡ್ಬೋದು ಬೋಸ್ ಸ್ಪೀಕರ್ಸ್ ಇದೆ. ಈ ಬೋಸ್ ಸ್ಪೀಕರ್ಸಲ್ಲಿ ಏನಿದೆ ಅಂದರೆ 8 ಸ್ಪೀಕರ್ ಸಿಸ್ಟಮ್ ಇದೆ. ಇದು ಪ್ರಪಂಚದ ಒಂದು ಅತಿ ಒಳ್ಳೆಯ ಸಿಸ್ಟಮ್ ಆಗಿದೆ. ಬೋಸ್ ಎಂಬ ಕಂಪನಿ ಹೆಸರೇ ತುಂಬ ಒಳ್ಳೆಯದಾಗಿದೆ. ಇದು ಸ್ವಲ್ಪ ಹೊತ್ತಲ್ಲಿ ಕೇಳೋಣ ಹೇಗೆ ಸಿಸ್ಟಮ್ ಸೌಂಡ್ ಆಗುತ್ತೆ ಅಂತ. ಮುಂದೆ ಕೂತ್ಕೊಳ್ಳೋಣ ಡ್ರೈವರ್ ಸೀಟಲ್ಲಿ. ಹೀಗೆ ಡ್ರೈವರ್ ಸೀಟ್ ಇದೆ ಪ್ರಿಯರೇ. ನೋಡ್ಬೋದು ಇಲ್ಲಿ ಬೋಸ್ ಸಿಸ್ಟಮಿನ ಟ್ವೀಟರ್ ಇಲ್ಲಿದೆ ಮತ್ತು ಸ್ಪೀಕರ್ ಇಲ್ಲಿದೆ. ಇನ್ನು 2 ನಿಮಿಷದಲ್ಲಿ ಈ ಬೋಸ್ ಸಿಸ್ಟಮ್ ಹೇಗೆ ಸೌಂಡ್ ಆಗುತ್ತೆ ಅಂತ ಕೇಳೋಣ. ಇಲ್ಲಿ ನೋಡ್ಬೋದು ಪವರ್ ವಿಂಡೋವಿನ ಸ್ವಿಚ್ ಇದೆ ಮತ್ತು ಡೋರ್ ಹ್ಯಾಂಡಲ್ ಇದೆ. ಆ ಕಾರ್ಪೆಟೆ ಇಲ್ಲೂ ಸಹ ಇದೆ. ಫ್ಯೂಲ್ ಟ್ಯಾಂಕ್ ಓಪನಿಂಗ್ ಮಾಡೋಕ್ಕೆ ಇಲ್ಲಿ ಸ್ವಿಚ್ ಕೊಟ್ಟಿದ್ದಾರೆ. ಮತ್ತು ಇದು ಸೀಟ್ ಡ್ರೈವರ್ ಸೀಟ್ ಅಡ್ಜಸ್ಟ್ಮೆಂಟ್ ಕಂಟ್ರೋಲ್ಸ್ ಇದೆ. ಎಲೆಕ್ಟ್ರಾನಿಕ್ ಅಡ್ಜಸ್ಟ್ಮೆಂಟ್ ಇದೆ. ಇದನ್ನು ಮಾಡುತ್ತಾ ನಾವು ನೋಡ್ಬೋದು ಈ ಸ್ವಿಚ್ಚಿನ ಮೂಲಕ ಸೀಟ್ ಅಡ್ಜಸ್ಟ್ ಆಗುತ್ತೆ. ಮತ್ತು ನಾವು ಒಳಗಡೆ ಕೂತ್ಕೊಳ್ಳೋಣ, ನೋಡೋಣ ಹೇಗಿದೆ. ಸ್ಟಿಯರಿಂಗ್ ವೀಲ್ ನೋಡಿ ಈ ರೀತಿ ಇದೆ ಪ್ರಿಯರೇ. ಇಲ್ಲಿ ಕ್ರೂಸ್ ಕಂಟ್ರೋಲಿನ ಸೆಟ್ಟಿಂಗ್ಸ್ ಇದೆ ಮತ್ತು ಇಲ್ಲಿ ಈ ಕಡೆ ವಾಲ್ಯೂಮ್ ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮಿನ ಸೆಟ್ಟಿಂಗ್ಸ್, ಮ್ಯೂಸಿಕ್ ಸಿಸ್ಟಮ್ದು. ಇಲ್ಲಿ ಎಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ ಮತ್ತು ಹೆಡ್ಸ್ ಅಪ್ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಮತ್ತು ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ಸ್ ಇಲ್ಲಿದೆ. ಒಳಗಡೆ ಕೂತ್ಕೊಂಡು ನೋಡೋಣ. ಈ ರೀತಿ ಇದೆ ಒಳಗಡೆ. ಇಲ್ಲಿ MID ಡಿಸ್ಪ್ಲೇ ಇದೆ ಸೆಂಟ್ರಲ್ಲಿ. ಆ ಕಡೆ ಈ ಕಡೆ RPM ಮೀಟರ್ ಮತ್ತು ಸ್ಪೀಡೋಮೀಟರ್ ಇದೆ. ಮತ್ತು ಮುಂದೆ ಇಲ್ಲಿ ಇದರಲ್ಲಿರೋ ಯೂನಿಕ್ ಫೀಚರ್ ಏನಂದರೆ ಇದು ಹೆಡ್ಸ್ ಅಪ್ ಡಿಸ್ಪ್ಲೇ. ಮುಂದೆ ನಾವು ನೋಡ್ಬೋದು 0 km/h ಅಂತ ಇಲ್ಲಿ ಬರೆದಿದೆ. ಅದು ಹೆಡ್ಸ್ ಅಪ್ ಡಿಸ್ಪ್ಲೇ, 7.5 inch ಹೆಡ್ಸ್ ಅಪ್ ಡಿಸ್ಪ್ಲೇ ಇದೆ ಇದರಲ್ಲಿ, ಈ ಕಾರಲ್ಲಿ. ಈ ಸೆಗ್ಮೆಂಟಲ್ಲಿ ಮೊಟ್ಟ ಮೊದಲಿನ ಬಾರಿಗೆ ಈ ಕಾರಲ್ಲೇ ಕೊಟ್ಟಿರೋದು ಈ ಫೀಚರು. ಮತ್ತು ಇಲ್ಲಿ ನಾವು ನೋಡ್ಬೋದು 10.25 inch ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ ಇದರಲ್ಲಿ. ಬರೀ ಮ್ಯೂಸಿಕ್ ಅಲ್ಲ, ನ್ಯಾವಿಗೇಷನ್ ಸಹ ಇದೆ, ಮ್ಯಾಪ್ಸ್ ಇದೆ. ಮತ್ತು ಇದರಲ್ಲಿ ಎಲ್ಲ ಗಾಡಿನ ಸೆಟ್ಟಿಂಗ್ ಸಹ ನಾವು ಮಾಡ್ಬೋದು. ನಿಮ್ಮ ಸ್ಮಾರ್ಟ್ಫೋನನ್ನು ಇದಕ್ಕೆ ಕನೆಕ್ಟ್ ಮಾಡ್ಬೋದು ಬ್ಲೂಟೂತ್ನ ಮುಖಾಂತರ. ಇಲ್ಲ ಒಂದು ಒಳ್ಳೆ ಆ್ಯಪ್ ಇದೆ, UVO ಆ್ಯಪ್ ಅಂತ, ಅದರಲ್ಲಿ ಯೋರ್ ವಾಯ್ಸ್ ಅಂತ ಆ್ಯಪಲ್ಲಿ. ಆ ಆ್ಯಪಿನ ಮುಖಾಂತರ ನೀವು ವಾಯ್ಸ್ ಕಮಾಂಡ್ ಕೊಡ್ಬೋದು ಗಾಡಿಗೆ, ಎಂಜಿನ್ ಸ್ಟಾರ್ಟ್ ಮಾಡೋಕ್ಕೆ, AC ಆನ್ ಮಾಡೋಕ್ಕೆ, AC ಟೆಂಪ್ರೇಚರ್ ಮೇಲೆ ಇಲ್ಲ ಕೆಳಗಡೆ ಮಾಡೋಕ್ಕೆ. ಮತ್ತು ನಾವು ಇಲ್ಲಿ ನೋಡ್ಬೋದು AC ವೆಂಟ್ಸ್ ಇದೆ, ಇಲ್ಲಿ AC ಕಂಟ್ರೋಲ್ಸ್ ಇದೆ. ಮತ್ತು ಇಲ್ಲಿ ಇನ್ನೂ ಸ್ವಲ್ಪ ಕೆಳಗಡೆ USB ಪೋರ್ಟ್ ಇದೆ, ಮೊಬೈಲ್ ಫೋನ್ ಚಾರ್ಜಿಂಗ್ ಡಾಕ್ ಇದೆ. ಮತ್ತು ಈ ಗಾಡಿಯಲ್ಲಿರೋದು ಮ್ಯಾನ್ಯುಯಲ್ ಗೇರ್ ಬಾಕ್ಸು. ಗೇರ್ ಬಾಕ್ಸ್ ಮತ್ತು ಎಂಜಿನ ವಿಷಯದಲ್ಲಿ ಇನ್ನು ಮಾತನಾಡೋಣ. ಇಲ್ಲಿ ಕಪ್ ಹೋಲ್ಡರ್ಸ್ ಇದೆ ಮತ್ತು ಈ ಆರ್ಮ್ರೆಸ್ಟ್ ಒಳಗಡೆ ಕೂಲ್ಡ್ ಆರ್ಮ್ರೆಸ್ಟ್ ಇದೆ. ಇದು ಈ ರೀತಿಯಲ್ಲಿ ಇದನ್ನು ಓಪನ್ ಮಾಡ್ಬೋದು ನಾವು. ಒಳಗಡೆ ಒಂದು ಎರಡು ಮೂರು ಬಾಟ್ಲಿ ಇಡೋಷ್ಟು ಜಾಗ ಇದೆ. ಮತ್ತು ಕೂಲ್ಡ್ ವೆಂಟ್ಸ್ ಇದು, ಸೊ ACಯಿಂದ ಅದನ್ನು ಕೂಲ್ ಮಾಡ್ಬೋದು ನಿಮ್ಮ ಡ್ರಿಂಕನ್ನು ಏನಾದರೂ ಇಟ್ಟು. ಇದರಲ್ಲಿ SOS ಬಟನ್ ಇದೆ ರೇರ್ ವ್ಯೂ ಮಿರರಲ್ಲಿ. ಮತ್ತು UVO ಅಂತ ಇಲ್ಲಿ ಫೀಚರ್ ಇದೆ, ನೀವು ನೋಡ್ಬೋದು. UVO ಫೀಚರಲ್ಲಿ ಅದೇ ಆ್ಯಪ್ ವಿಷಯದಲ್ಲಿ ಹೇಳಿದ್ನಲ್ಲ ಅದೇ. ಮತ್ತು SOS ಬಟನ್ ಏನಾದರೂ ಆಕ್ಸಿಡೆಂಟ್ ಟೈಮಲ್ಲಿ SOS ಬಟನ್ ಒತ್ತಿದಾಗ ಅಲರ್ಟ್ ಮಾಡುತ್ತೆ ಎಮರ್ಜೆನ್ಸಿ ಸರ್ವಿಸಸ್ಗೆ. ಮತ್ತು ನಾವು ನೋಡ್ಬೋದು ಸೇಫ್ಟಿ ತುಂಬ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಏರ್ ಬ್ಯಾಗ್ ಇದೆ, ಸೀಟಲ್ಲಿ ಏರ್ ಬ್ಯಾಗ್ಸ್ ಇದೆ, ಸೈಡ್ ಏರ್ ಬ್ಯಾಗ್ಸ್ ಇದೆ. ಟೋಟಲ್ ಆಗಿ 6 ಏರ್ ಬ್ಯಾಗ್ಸ್ ಈ ಗಾಡಿಯಲ್ಲಿದೆ. ಮತ್ತು 360 degree ಸರೌಂಡ್ ಕ್ಯಾಮ್ರಾ ಇಲ್ಲಿದೆ, ಮತ್ತು ರಿವರ್ಸ್ ಕ್ಯಾಮ್ರಾ ಇದೆ, ಬ್ಲೈಂಡ್ ಸ್ಪಾಟ್ ಅಸಿಸ್ಟ್ ಇದೆ ಇದರಲ್ಲಿ. ಭಿನ್ನ ಭಿನ್ನ ರೀತಿಯ ಸೇಫ್ಟಿ ಮೆಷರ್ಸ್ ಕೊಟ್ಟಿದ್ದಾರೆ ಕಿಯಾ ಸೆಲ್ಟಾಸಿನಲ್ಲಿ. ಇನ್ನು ಮುಂದೆ ಹೋಗೋದಕ್ಕಿಂತ ಮುಂಚೆ ನಾವು ಎಂಜಿನ್ ನೋಡೋಣ. ಈ ರೀತಿಯಲ್ಲಿ ಕೆಳಗಡೆ ನೋಡ್ಬೋದು ಅಲ್ಯೂಮಿನಿಯಂ ಪೆಡಲ್ಸ್ ಇದೆ. ಈ ಒಂದು ಸ್ವಿಚ್ನ ಮುಖಾಂತರ, ಈ ಒಂದು ಲಿವರಿನ ಮುಖಾಂತರ ಎಂಜಿನ್ ಬೇನ ಓಪನ್ ಮಾಡ್ಬೋದು. ಎಂಜಿನ್ನ ಹೋಗಿ ನೋಡೋಣ ನಾವು. ಇದು 1.4 ಟರ್ಬೋ GDI ಎಂಜಿನ್. ಈ ಒಂದು ಟಾಪ್ ಸ್ಪೆಕ್ ಕಿಯಾ ಸೆಲ್ಟೋಸ್ GT ಲೈನ್ ಅಲ್ಲಿ ಈ ಎಂಜಿನ್ ಇದೆ. ಇದು 1.4 liter ಎಂಜಿನ್, ಅಂದರೆ ಇದರಲ್ಲಿ 1400 cc ಇದೆ. ಇದರ ಪವರ್ ಔಟ್ಪುಟ್ 140 bhp, ಮತ್ತು ಟಾರ್ಕ್ ಔಟ್ಪುಟ್ 242 Nm ಇದೆ. ಪರ್ಫಾರ್ಮೆನ್ಸ್ ವೇರಿಯಂಟ್ ಇದು. ಈ ಒಂದು ಕಾರ್ ಇಲ್ಲಿರೋ ಡಿಸ್ಪ್ಲೇ ಕಾರಲ್ಲಿ ಇದು ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಇದೆ, 6-speed ಮ್ಯಾನ್ಯುಯಲ್. ಇಲ್ಲಾಂದರೆ ಇದರ ಒಟ್ಟಿಗೆ ಇನ್ನೊಂದು ಆಪ್ಷನ್ ಇದೆ, ಅಂದರೆ 7-speed DCT ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇದೆ. ಇದು GT ಲೈನ್ ಮಾಡೆಲಲ್ಲಿ ಮಾತ್ರ ಈ ಎಂಜಿನ್ ಇರೋದು.
ಬೇರೆ ಟೆಕ್ ಲೈನ್ ಮಾಡೆಲಲ್ಲಿ ಇನ್ನೂ ಎರಡು ಇಂಜಿನ್ ಇದೆ, 1500 cc ಪೆಟ್ರೋಲ್, 1500 cc ಡೀಸೆಲ್ ಇಂಜಿನ್, ಎರಡು ಮಾಡೆಲ್ ಇದೆ. 1500 cc ಪೆಟ್ರೋಲ್ದು ಪವರ್ ಔಟ್ಪುಟ್ 113 bhp, ಮತ್ತು ಟಾರ್ಕ್ ಔಟ್ಪುಟ್ 144 nm ಇದೆ. ಅದರಲ್ಲಿ 6-speed ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. IVT ಟ್ರಾನ್ಸ್ಮಿಷನ್ ಆಪ್ಷನಲ್ ಇದೆ ಅದರಲ್ಲಿ. 1500 cc ಡೀಸೆಲ್ ಇಂಜಿನಲ್ಲಿ 6-speed ಮ್ಯಾನ್ಯುಯಲ್ ಗೇರ್ ಬಾಕ್ಸ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. 6-speed ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಆಪ್ಷನಲ್ ಇದೆ. ಈ ರೀತಿಯಲ್ಲಿ ಕಿಯಾ ಸೆಲ್ಟಾಸಿನ ಎಂಜಿನ್ ಮತ್ತು ಗೇರ್ ಬಾಕ್ಸ್ ವೇರಿಯಂಟ್ಸ್ ಇದೆ, ತುಂಬ ವೇರಿಯಂಟ್ಸ್ ಇದೆ, ತುಂಬ ವೇರಿಯಂಟ್ಸ್ ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಈ ಗಾಡಿಯಲ್ಲಿ. ಈ ಗಾಡಿಯನ್ನು ನಿನ್ನೆ ಭಾರತದಲ್ಲಿ ಬಿಡುಗಡೆ ಮಾಡಿದರು, ಇಂದು ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಬುಕ್ ಮಾಡಬೇಕಾದ್ರೆ ಕಿಯಾ ಡೀಲರ್ಶಿಪ್ಸ್ಗೆ ಹೋಗಿ ಬುಕ್ ಮಾಡ್ಬೋದು, ಇಲ್ಲ ಕಿಯಾ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಬುಕ್ ಮಾಡ್ಬೋದು. ಗಾಡಿನ ಡೆಲಿವರೀಸ್ ನಿನ್ನೆಯಿಂದ ಶುರು ಆಗಿದೆ, August 22nd ಶುರು ಆಗಿದೆ. ಇನ್ನು ಡೆಲಿವರೀಸ್ ಮಾಡ್ತಾ ಹೋಗ್ತಾರೆ. ಇಷ್ಟು ತನಕ ಕಿಯಾ ಸಂಸ್ಥೆ 32,000 ಹೆಚ್ಚು ಬುಕಿಂಗ್ಸ್ ಸಿಕ್ಕಿದೆ ಕಿಯಾ ಸಂಸ್ಥೆಗೆ ಈ ಒಂದು ಗಾಡಿಗೆ. ಇನ್ನೂ ಮುಂದೆ ಹೋಗುತ್ತಾ ಇನ್ನೂ ಜಾಸ್ತಿ ಸಿಗುತ್ತೆ ಬುಕಿಂಗ್ಸ್. ಮತ್ತು 5,000 ಗಾಡಿಗಳಾಗಲೇ ಮ್ಯಾನುಫ್ಯಾಕ್ಚರ್ ಮಾಡಲಾಗಿದೆ, ಇನ್ನೂ ಮ್ಯಾನುಫ್ಯಾಕ್ಚರ್ ಮಾಡುತ್ತಾ ಹೋಗ್ತಾರೆ. ಡೆಲಿವರೀಸ್ ಆಗಲೇ ಶುರು ಆಗಿದೆ, ಇನ್ನೂ ಡೆಲಿವರೀಸ್ ಮಾಡ್ತಾ ಹೋಗ್ತಾರೆ. ಇದು ಕಿಯಾ ಸಂಸ್ಥೆಯ ಮೊದಲನೇ ಗಾಡಿ ಭಾರತದಲ್ಲಿ, ಕಿಯಾ ಸೆಲ್ಟಾಸ್ ಎಂಬುದಾಗಿ. ಇನ್ನು ಕಿಯಾ ತುಂಬ ಪ್ಲ್ಯಾನ್ಸ್ ಇದೆ, ಕಿಯಾ ಇನ್ನು ಮುಂದೆ ಹೋಗುತ್ತಾ ಇನ್ನೂ ಗಾಡಿ ಬಿಡುಗಡೆ ಮಾಡ್ತಾರೆ. ಇದರ ಪ್ಲ್ಯಾಂಟ್ ಬೆಂಗಳೂರಿನ ಹತ್ರ ಇರುವ ಅನಂತಪುರಲ್ಲಿದೆ, ಬೆಂಗಳೂರಿನಿಂದ ಒಂದು ಸುಮಾರು 140 km ದೂರ ಅಲ್ಲಿದೆ. ಆ ಒಂದು ಪ್ಲ್ಯಾಂಟಿನ ಕೆಪಾಸಿಟಿ 300,000 ಹೆಚ್ಚು ಇದೆ. ಒಂದು ವರ್ಷದಲ್ಲಿ 300,000 ಗಾಡಿಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಈ ರೀತಿಯಲ್ಲಿ ಕಿಯಾ ಸೆಲ್ಟಾಸ್ ಇದೆ, ಈ ರೀತಿಯಲ್ಲಿ ಕಿಯಾ ಸೆಲ್ಟಾಸಿನ ಫೀಚರ್ಸ್ ಇದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮ ಎಲ್ಲ ಡ್ರೈವ್ ಸ್ಪಾರ್ಕ್ ಸೋಷಿಯಲ್ ಚಾನೆಲ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಸ್ಟೀಫನ್ ನೀಲ್ ಸೈನಿಂಗ್ ಆಫ್.